ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲ್ಲೂಕಿನ ಯಲಗೂರು ಗ್ರಾಮದಲ್ಲಿ ಯಲಗೂರೇಶ್ವರ ದೇವಸ್ಥಾನದಲ್ಲಿ ರಾಮನವಮಿ ಅದ್ದೂರಿಯಾಗಿ ಜರುಗಿತು. ಏಳೂರು ಒಡೆಯನಾದ ಯಲಗೂರೇಶನ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮನವಮಿ ರಾಮನಿಗೆ ತೊಟ್ಟಿಲಲ್ಲಿ ಹಾಕಿ ನಾಮಕರಣ ಮಾಡಲಾಯಿತು. ತೊಟ್ಟಿಲಿನ ತುಂಬ ಹೂವಿನ ಅಲಂಕಾರ ಮತ್ತು ಮಂದಿರದ ಹೊರಾಂಗಣದಲ್ಲಿ ದ್ರಾಕ್ಷಿ ಹಣ್ಣುಗಳಿಂದ ಅಲಂಕಾರ ಮಾಡಿ ಭಕ್ತಿ ಭಾವದಿಂದ ರಾಮನವಮಿ ಆಚರಿಸಲಾಯಿತು. ಬೇರೆ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಬಂದು ರಾಮನವಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪೂಜೆ ಪುನಸ್ಕಾರ ಮಾಡಿಕೊಂಡು ತೀರ್ಥ ಪ್ರಸಾದ ಪಡೆದುಕೊಂಡು ಭಕ್ತರು ಪುನೀತರಾದರು. ಇದೇ ಸಂದರ್ಭದಲ್ಲಿ ಪೂಜಾರಿಗಳಾದ ನಾರಾಯಣ್ ಪಡೆಯರ್ ಇವರು ಸತ್ಯವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಉದ್ಭವ ಮೂರ್ತಿ ಇಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇದ್ದಿದ್ದು ಇಲ್ಲಿ ರಾಮನವಮಿಯ ಉತ್ಸವದ ಚೈತ್ರದ ಅಂದರೆ ಯುಗಾದಿಯ ಪಾಡ್ಯಾದನ್ನು ಹಿಡ್ಕೊಂಡು ಪ್ರತಿಪದನ್ನು ಹಿಡ್ಕೊಂಡು ಹನುಮ ಜಯಂತಿ ಪೂರ್ಣಿಮದವರೆಗೂ ಉತ್ಸವ ಭಾಳ ಸಂಭ್ರಮದಿಂದ ಇಲ್ಲಿ ಆಚರಿಸ್ಕೊತಾ ಬರ್ತಾ ಇರ್ತದೆ. ದೇಶದ ಮತ್ತು ರಾಜ್ಯದ ನಾನಾ ವಿಧ ಭಕ್ತರು ಬಂದು ಇಲ್ಲಿ ಈ ಚೈತ್ರ ಉತ್ಸವದಲ್ಲಿ ಭಾಗವಹಿಸ್ತಾರೆ. ಅದರಂತೆ ರಾಮನವಮಿಯಲ್ಲಿ ಇಂದಿನ ಕೂಡ ಬೆಳಗ್ಗೆ ವಿಶೇಷವಾಗಿ ಇಲ್ಲಿ ಕೃಷ್ಣೆಯ ನಟೆ ತೀಟಕ್ಕೆ ಹೋಗಿ ರಾಮದೇವರನ್ನು ಅಲ್ಲಿ ಪೂಜೆ ಮಾಡಿಕೊಂಡು ಬಂದು ಮೆರವಣಿಗೆ ಮುಖಾಂತರ ಇಲ್ಲಿ ತಂದು ಇಲ್ಲಿಗೆ ಇಲ್ಲಿ ಇವತ್ತು ಅಂದರೆ 12 ಗಂಟೆಗೆ ರಾಮ ಅವತರಿಸಿದ ಸಮಯ, ಆ ಸಮಯಕ್ಕೆ ಸರಿಯಾಗಿ ಇಲ್ಲಿ ತೊಟ್ಟಲದಲ್ಲಿ ಅವರನ್ನು ಹಾಕಿ ರಾಮನ ಒಂದು ಅಲ್ಲಿ ಪೂಜೆಯನ್ನು ಮಾಡುವಂಥ ಪದ್ಧತಿಯನ್ನು ಸಾವಿರಾರು ವರ್ಷಗಳಂತ ಬಂದಿದೆ ಅಂತ ಬಹಳ ಶ್ರೇಷ್ಠವಾದಂಥ ಕ್ಷೇತ್ರ. ಇಂದು ರಾಮನವಮಿ ಉತ್ಸವ, ಇದು ಶ್ರೀ ಯಲಗೂರು ಕ್ಷೇತ್ರ. ಇಲ್ಲಿಯ ಪ್ರಾಣದೇವರು ಅತಿ ಪ್ರಸಿದ್ಧವಾಗಿದ್ದಾರೆ, ಜಗತ್ತಿನ ನಾನಾ ಭಾಗದಿಂದಲೂ ಬರುತ್ತಾರೆ. ಇಲ್ಲಿ ನಾವು ಪ್ರತಿ ಚೈತ್ರ ಶುದ್ಧ ಪ್ರತಿಪದ ಅಂದರೆ ಯುಗಾದಿಯಿಂದ ಪೌರ್ಣಿಮ ಅಂದರೆ ಹನುಮ ಜಯಂತಿವರೆಗೂ ಈ ಉತ್ಸವವನ್ನು ನಡೆಸುತ್ತೇವೆ. ಅಂದರೆ ಅತಿ ವಿಜೃಂಭಣೆಯಾಗಿ ನಡೆಯಿತು. ಎಲ್ಲ ವಿಧದ ತೊಟ್ಟಿಲು ಸೇವೆಯೂ ಆಯಿತು, ಎಲ್ಲರೂ ಪ್ರಸಾದವೂ ಆಯಿತು. ದ್ರಾಕ್ಷಿ ಹಣ್ಣಿನಿಂದ ಸಂಪೂರ್ಣ 2 ಕ್ವಿಂಟಲ್ ದ್ರಾಕ್ಷಿಯಿಂದ ಅಲಂಕರಿಸಲಾಯಿತು ಈ ದೇವಸ್ಥಾನವನ್ನು. ಬಂದ ಭಕ್ತಾದಿಗಳೆಲ್ಲರಿಗೂ ಸಂಪೂರ್ಣ ಭೋಜನ ವ್ಯವಸ್ಥೆಯೂ ಇದೆ, ತೀರ್ಥ ಪ್ರಸಾದ ಊಟದ ವ್ಯವಸ್ಥೆಯೂ ಇದೆ. ಇದೇ ರೀತಿ ಈ ಉತ್ಸವವು ಪೌರ್ಣಿಮೆವರೆಗೆ ನಡೆಯುತ್ತದೆ. ಎಲ್ಲರೂ ಇದನ್ನು ಇನ್ನೂ ಭಕ್ತ ಜನರು ಹೆಚ್ಚಾಗಿ ಪೌರ್ಣಿಮೆವರೆಗೆ ಭಕ್ತಾದಿಗಳು ಬರಲಿ ಎಂದು ಎಲ್ಲರೂ ಇಲ್ಲಿ ಯಲಗೂರು ಕ್ಷೇತ್ರದ ಜನರು ಆಮಂತ್ರಣಿಸುತ್ತಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.